ಎಂಟು ಗಂಟೆಗೆ ಅಭ್ಯರ್ಥಿಗಳಿಗೆ ಶುರುವಾಗಲಿದೆ ಢವಢವ ಮೊದಲ ಎಣಿಕೆ ಅಂತ ಹೇಳಿದರೆ ಅದು ಅಂಚೆ ಮತಗಳು ಎಂಟು ಗಂಟೆ ಆಯಿತು ಅಂತ ಹೇಳಿದ್ರೆ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗುತ್ತೆ ಮೊದಲು ಅಂಚೆ ಮತಗಳ ಎಣಿಕೆ ಆರಂಭ ಆಗುತ್ತೆ ಅಂಚೆ ಮತಗಳ ಎಣಿಕೆ ಜೊತೆ ಜೊತೆಗೆ ಇವಿಎಂ ಮತ ಎಣಿಕೆ ಶುರುವಾಗುತ್ತೆ ಗರಿಷ್ಠ ಮತದಾನವಾಗಿರುವಂತಹ ಕ್ಷೇತ್ರಗಳಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ರೌಂಡ್ಸ್ಗಳಿರುತ್ತೆ ಕನಿಷ್ಠ ಮತದಾನದ ಕ್ಷೇತ್ರಗಳಲ್ಲಿ ಹದಿನಾಲ್ಕರಿಂದ ಹದಿನೈದು ರೌಂಡ್ಸ್ ಗಳು ಇರ್ತಾವೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಮಗೆ ಮತದಾರನ ಮನದಾಳ ಏನೋದು ಗೊತ್ತಾಗುತ್ತೆ ಮೊದಲ ನಾಲ್ಕೈದು ಸುತ್ತಿನಲ್ಲೇ ರಿಸಲ್ಟ್ ಟ್ರೆಂಡ್ ಗೊತ್ತಾಗುತ್ತೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಂಬತ್ತು ಪರ್ಸೆಂಟ್ನಷ್ಟು ನಷ್ಟು ಫಲಿತಾಂಶ ನಮಗೆ ಬಹಿರಂಗ ಆಗುತ್ತೆ ಸಂಜೆ ನಾಲ್ಕು ಗಂಟೆ ಅಂದ್ರೆ ಮುಗಿದೇ ಹೋಯ್ತು ಐನೂರ ನಲವತ್ತೆರಡು ಕ್ಷೇತ್ರಗಳ ಸ್ಪಷ್ಟ ಚಿತ್ರಣ ಸಿಗುತ್ತೆ ನೋಡಿ ಟ್ರೆಂಡ್ ನಮಗೆ ಗೊತ್ತಾಗೋದು ಬೆಳಗ್ಗೆ ಹತ್ತು ಗಂಟೆ ಆಯಿತು ಅಂತ ಹೇಳಿದ್ರೆ ಮೊದಲ ನಾಲ್ಕೈದು ಸುತ್ತಿನಲ್ಲೇ ರಿಸಲ್ಟ್ ಟ್ರೆಂಡ್ ಗೊತ್ತಾಗ್ಬಿಡುತ್ತೆ ಯಾರ ಪರವಾಗಿದೆ ಈ ಬಾರಿ ಅಂತೇಳಿ ಒಂದು ಕ್ಷೇತ್ರದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸುತ್ತುಗಳು ಇರ್ತವೆ ಅಂದರೆ ಜಾಸ್ತಿ ಗರಿಷ್ಠ ಮತದಾನವಾಗಿರುವಂಥ ಕ್ಷೇತ್ರಗಳಲ್ಲಿ ವಿಧಾನಸಭಾವಾರು ಇಲ್ಲಿ ಕೌಂಟಿಂಗ್ ನಡೆಯುತ್ತೆ ಈಗ ಒಂದು ಲೋಕಸಭೆಗೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಒಂದೊಂದು ವಿಧಾನಸಭೆಯಲ್ಲಿ ಹದಿನಾಲ್ಕರಿಂದ ಹದಿನೈದು ಅಥವಾ ಹದಿನೆಂಟರಿಂದ ಇಪ್ಪತ್ತು ಕೂಡ ಇರಬಹುದು ಅಷ್ಟು ಸುತ್ತುಗಳಿರ್ತಾವೆ ಅಂದರೆ ಓವರ್ ಆಲ್ ನೂರು ನೂರ ಹತ್ತು ಸುತ್ತುಗಳಿರ್ತವೆ ಒಂದು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಸಂದರ್ಭದಲ್ಲಿ ಹತ್ತು ಗಂಟೆ ಆಯಿತು ಅಂತ ಹೇಳಿದ್ರೆ ನಮಗೆ ಮತದಾರ ಯಾರ ಕಡೆ ವಾಲಿದ್ದಾನೆ ಅನ್ನೋದನ್ನು ಅಳಿಯಬಹುದು ಮೊದಲ ನಾಲ್ಕೈದು ಸುತ್ತಿನಲ್ಲೇ ರಿಸಲ್ಟ್ ಟ್ರೆಂಡ್ ಗೊತ್ತಾಗುತ್ತೆ ನಾವು ಹನ್ನೆರಡು ಹದಿನೆಂಟರವರೆಗೂ ಕಾಯ್ದು ಬೇಡ ನಾಲ್ಕೈದು ರೌಂಡ್ ಮುಗಿದ್ರೆ ಯಾವ ಯಾವ ಅಭ್ಯರ್ಥಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅದರಲ್ಲೇ ನಾವು ಲೆಕ್ಕ ಹಾಕ್ಬೋದು ಹನ್ನೆರಡು ಗಂಟೆ ಆಯಿತು ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಫಲಿತಾಂಶ ಅಂದರೆ ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಸಂಜೆ ನಾಲ್ಕು ಗಂಟೆ ಆಯಿತು ಅಂತ ಹೇಳಿದ್ರೆ ಐದುನೂರ ನಲವತ್ತೆರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆ ಬರಹ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸ್ಪಷ್ಟವಾದಂತಹ ಚಿತ್ರಣ ನಮಗೆ ಸಿಗುತ್ತೆ ಹಾಗಾಗಿ ನೋಡಿ ಈ ಎಂಟು ಗಂಟೆಯಿಂದ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ ಅದಕ್ಕಿಂತ ಮುಂಚೆ ಅಂದರೆ ಏಳುವರೆಯಿಂದ ಶುರು ಮಾಡಿಬಿಡ್ತಾರೆ ಅಂಚೆ ಮತಗಳ ಎಣಿಕೆ ಕಾರ್ಯವನ್ನು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಅದರ ಜೊತೆ ಜೊತೆಗೆ ಇ ವಿ ಎಮ್ ಮಷಿನ್ಗಳನ್ನು ಕೂಡ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನಾಲ್ಕರಿಂದ ಐದು ರೌಂಡು ಅಷ್ಟರೊಳಗಡೆ ಯಾವ ಕಡೆ ವಾಲ್ತಾ ಇದೆ ರಿಸಲ್ಟ್ ಅನ್ನೋದು ಕೂಡ ನಾವು ಅದನ್ನು ಲೆಕ್ಕಾಚಾರವನ್ನು ಹಾಕಬಹುದು ಹಾಗಾಗಿ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಸಕಲ ತಯಾರಿಗಳು ನಡೀತಾ ಇದ್ದಾವೆ ಬಟ್ ಕುತೂಹಲ ಅನ್ನೋದು ನಮಗೆ ಹತ್ತು ಗಂಟೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ ರಾಜಕೀಯ ಪಕ್ಷಗಳ ನಾಯಕರ ಎದೆ ಬಡಿತಾ ಎಂಟು ಗಂಟೆಯಿಂದಲೇ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಹಾರ್ಟ್ಬೀಟು ಹತ್ತು ಗಂಟೆ ಅನ್ನೋದಾಗಲೇ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಗಂಟೆ ಆದಮೇಲೆ ನಮಗೆ ಕ್ಲಿಯರ್ ಆದಂತಹ ಚಿತ್ರಣ ಸಂಪೂರ್ಣವಾಗಿ ಸಿಗುತ್ತೆ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಇದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ ಅಂಕಿ ಸಂಖ್ಯೆಗಳ ಮೂಲಕ ಅದರ ಜೊತೆಗೆ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ನಮಗೆ ಆಗಿ ಐನೂರ ನಲವತ್ತೆರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆ ಬರಹ ಏನು ಅನ್ನೋದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ ನೋಡಿ ನಾವು ಏನು ಅಂದ್ಕೊಳ್ತಾ ಇದ್ದೀವಿ ಎಂಟು ಗಂಟೆಯಿಂದ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ ಯಾಕಂದರೆ ಇ ವಿ ಎಮ್ ಮಷಿನ್ಗಳಿರೋದರಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಬಿರುಸಿನಿಂದ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ ಎಂಟು ಗಂಟೆಗೆ ಇ ವಿ ಎಮ್ ಮೆಷಿನ್ಗಳನ್ನು ಓಪನ್ ಮಾಡ್ತಾರೆ ಏಜೆಂಟ್ಗಳಿರ್ತಾರೆ ಜೊತೆಗೆ ಅಲ್ಲಿ ಚುನಾವಣಾ ಸಿಬ್ಬಂದಿ ಕೂಡ ಇರ್ತಾರೆ ಏಜೆಂಟ್ಗಳ ಸಮ್ಮುಖದಲ್ಲೇ ಓಪನ್ ಮಾಡಲಾಗುತ್ತೆ ಅಭ್ಯರ್ಥಿಗಳು ಕೂಡ ಅಲ್ಲಿ ಹಾಜರಿರ್ತಾರೆ ಅದರ ಜೊತೆಗೆ ಈಗ ಹತ್ತು ಗಂಟೆ ಅಷ್ಟೊತ್ತಿಗಾಗಲೇ ನಮಗೆ ಒಂದು ಫಾರ್ಟಿ ಪರ್ಸೆಂಟ್ ರಿಸಲ್ಟ್ ಕ್ಲಿಯರಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಅದರ ಜೊತೆಗೆ ಮಧ್ಯಾಹ್ನ ಆಗ್ತಿದ್ದ ಹಾಗೆ ಯಾವ ಕಡೆ ಇಲ್ಲಿ ರಿಸಲ್ಟ್ ಬರ್ಬೋದು ಯಾರು ಗೆದ್ದು ಬೀಗ್ಬೋದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ನಾವು ಅಳಿಬೋದು ಯಾಕಂತ ಹೇಳಿದ್ರೆ ಆ ಅಂತರ ಏನಿರುತ್ತೆ ರೌಂಡಿಂದ ರೌಂಡ್ಗೆ ಇರುವಂಥ ಅಂತರಗಳ ಆಧಾರದ ಮೇಲೆ ನಾವು ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಹಾಕಬಹುದು